इवत्तिन विशेष कार्यक्रम नम्मोंदिगे हेसरांत हिप्नोटिस्ट श्रीयुत विजयानंद गुरुजी शुभवागली शुभवागली हागू मुंदिन भविष्य हेळोदक्के श्रीयुत आत्मानंद गुरुजी नंतर नम्म जोते इद्दारे कराटे किंग शंकर नागरवरु नमस्कार एएस मूर्ति शंकर नाग शंकर नाग अंत अभिमानी कन्फ्यूज ओके ओके शंकर नाग अवरे अपार्थ मार्कोबेडि नॉनसेंस आत्मानंद गुरुजीवरे परिस्थिति बग्गे नीवेन हेळ्तीरा शंकर नाग अवरु हेसरांत नायक नटरु अकस्मात्तागि नावु अवरन्न कळ्कोंडिद्वि ईग मत्ते बंदिद्दारे अंद्रे शंकर नाग अवरे इरलि बिडि अष्टे अल्ल एकाग्रतेयिंद प्रयत्न माडिदरे इवर मुंदे एनागुत्तारे अन्नोदन्न कूड नावु हेळबहुदु एष्टो भविष्यकाररु ई देशक्के मुंदे आगुव हागु होगुगळ बग्गे भविष्य नुडिदिद्दारे अदु निजवागिदे कूड आयतु गुरुजि नोडि ನೂರಾಸೆಯ ಹೆಗಲಿಗೇರಿಸಿ ನಡೆವ ಹಾದಿ ನಿಮ್ಮದೇ ಬರುವ ದಿನಗಳ ಭರವಸೆಯ ಬೆಳವ ಹೊಣೆಯೂ ನಿಮ್ಮದೇ ಶಂಕರನಾಗು ಇರ್ಲಿ ಬಿಡಿ ಸ್ವಾಮಿ ಸಂತೋಷನೇ ನಮಗೂನು ಆದ್ರೆ ಯೇಸ್ ಮೂರ್ತಿಯವರ ಗತಿ ಏನು ಅಂತ ಮೂರ್ತಿಗಳು ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡಂಗಾಗಲ್ವೇ ನಮ್ಮ ಶಂಕರನಾಗವರಿದ್ರೆ ಹಾಳಾಗಿರೋ ಚಿತ್ರರಂಗ ಅಭಿವೃದ್ಧಿಯನ್ನ ಹೊಂದುತ್ತೆ ಕೇಳಿದ್ರ ಕೇಳಿದ್ರ ನಾನು ಇದ್ದಿದ್ರೆ ಈಗ ಬಿಡ್ತಾ ಇರಲಿಲ್ಲ ಕನ್ನಡ ಇಂಡಸ್ಟ್ರಿ ಒಟ್ಟು 75 ವರ್ಷ ಆಯ್ತು ನಮ್ದು ಅಂತ ಒಂದು ಫಿಲ್ಮ್ ಸಿಟಿ ಇಲ್ಲ ಎಂತ ಅವಮಾನ ಅಲ್ಲ ಮಿಸ್ಟರ್ ಶಂಕರನ ನೋಡಿಪ್ಪ ನೀವು ಕಟ್ಟಿದ ಸ್ಟುಡಿಯೋನೇ ನಮ್ಮ ಇಂಡಸ್ಟ್ರಿಯನ್ನು ಉಳಿಸ್ಕೊಳ್ಳಕ್ಕೆ ಆಗಲಿಲ್ಲ ಅಂದಮೇಲೆ ಫಿಲಂ ಸಿಟಿ ಕಟ್ಟಕ್ಕೆ ಸಾಧ್ಯನೇ ಅತ್ಯಂತ ಮಹತ್ತರವಾದ ವಿಚಾರ ಪ್ರಸ್ತಾಪ ಮಾಡಿದ್ದೀರಿ ಸಿದಾಪತಿ ನೋಡಿ ಮಹತ್ತರವಾದ್ದು ಅಂದ್ರೆ ಇಂಥ ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ನಾವಿನ್ ತಲುಪಿದ್ದೇವೆ ಅಂತಂದ್ರೆ ಪರಭಾಷಾ ನಟಿ ಪರಭಾಷಾ ನಟ ಪರಭಾಷಾ ಸಂಗೀತಜ್ಞ ಪರಭಾಷಾ ನಿರ್ದೇಶಕ ಎಲ್ಲರೂ ಪರಭಾಷಿಗರೇ ವಾಸ್ತವ ಲೆಟ್ ಮೀ ಟೆಲ್ ಯು ರಂಗರಾಜ್ ನಾನು ಇದನ್ನು ಹೇಳಲೇಬೇಕಾಗಿದೆ ಮಾತನ್ನ ಒಂದು ವಾಹಿನಿ ಮುಖ್ಯಸ್ಥರ ಹೇಳಿ ಹೇಳಿ ನೋಡಿ ಒಂದು ಕಾಲದಲ್ಲಿ ಯಶ್ ಚೋಪ್ರಾ ಬಿ ಆರ್ ಚೋಪ್ರಾ ಸುಭಾಷ್ ಘಾಯ್ ಭಾರತೀ ರಾಜರಿಂದ ಹಿಡಿದು ಬಾಲಚಂದ್ರರವರೆಗೆ ಎಲ್ಲ ನಿರ್ದೇಶಕರು ನಮ್ಮ ಸಿನಿಮಾಗಳನ್ನ ಕಾಯ್ತಾ ಕೂರುವಂತಹ ಕಾಲ ಒಂದಿತ್ತು ಹೌದು ಸತ್ಯ ಆದ್ರೆ ಈಗ ಹೆಚ್ಚು ಮಾತಬೇಡ ಏನ್ ನಾನು ಸುಮ್ಮನೆ ಕೂರಲ್ಲ ಒಳ್ಳೆ ತಂಡ ಕಟ್ತೀನಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತೀನಿ ಕನ್ನಡ ಚಿತ್ರರಂಗ ಮತ್ತೆ ಮತ್ತೆ ತಲೆ ಎತ್ತು ನಿಲ್ಲಬೇಕು ಹಾಗೆ ಮಾಡ್ತೀನಿ ಇದು ನಮ್ಮ ಕಾವೇರಿ ತಾಯಿ ಮೇಲಾಣೆ ಗೊತ್ತಾ ಯಾರು ಏನೇ ಹೇಳಲಿ ವಿಜಯಾನಂದ ಅವರೇ ನೀವು ಎಸ್ ಮೂರ್ತಿಯವರನ್ನ ಮರಳಿ ತಮ್ಮ ಪೂರ್ವ ಜನ್ಮದಿಂದ ಇಹಲೋಕಕ್ಕೆ ಅಂದ್ರೆ ಪ್ರೆಸೆಂಟ್ ಗೆ ತರಬೇಕಾದ್ದು ಉಚಿತ ಸಂಗತಿ ಇದು ನನ್ನ ಖಚಿತ ಅಭಿಪ್ರಾಯ ಮಿಸ್ಟರ್ ರಂಗರಾಜ್ ನಿಮ್ಮ ಮಾತನ್ನ ನಾನು ಒಪ್ಪಿಕೊಂಡೆ ಯಾಕೆಂದ್ರೆ ಸತ್ತಿರೋರೆಲ್ಲ ಬದುಕಿ ಬಂದ್ಬಿಟ್ರೆ ಬದುಕಿರೋರ ಗತಿ ಏನು ನಾನು ಇದರ ಬಗ್ಗೆ ಸಾಕಷ್ಟು ರಿಸರ್ಚ್ ಗಳನ್ನು ಮಾಡಿದ್ದೀನಿ ಫೇರ್ ಎನಫ್ ಇವರನ್ನ ಹಿಂದಿನ ಜನ್ಮದಿಂದ ಈ ಜನ್ಮಕ್ಕೆ ತಂದೆ ತರ್ತೀನಿ ಅನ್ನೋ ಭರವಸೆನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಆಲ್ ರೈಟ್ ಐ ಡೋಂಟ್ ಹ್ಯಾವ್ ಟೈಮ್ ನೌ